ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗಿದ್ದಾರೆ. ರಾಜ್ಯದ ನಾಯಕರ ಜೊತೆ ಕೈ ಹೈಕಮಾಂಡ್ ನಾಯಕರ ಚರ್ಚೆ ಆರಂಭ ಆಗಿದೆ. ಮೊದಲ ಸಭೆಯಲ್ಲಿ 37 ರಾಜ್ಯ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ನಂತರದ ಸಭೆಯಲ್ಲಿ ಎಲ್ಲಾ ಸಚಿವರುಗಳಿಗೆ ಆಹ್ವಾನವನ್ನು ನೀಡಲಾಗುತ್ತೆ. ಒಟ್ಟು 2 ಸಭೆಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಡೆಸೋರಿದ್ದಾರೆ. ಸಭೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಡಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. 2 ಸಭೆ ನಡೆಯುತ್ತೆ. ಮೊದಲ ಸಭೆಯಲ್ಲಿ 37 ರಾಜ್ಯ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ನಂತರದ ಮೀಟಿಂಗ್ ಅಲ್ಲಿ ಎಲ್ಲಾ ಸಚಿವರಿಗೂ ಆಹ್ವಾನವನ್ನು ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್, ಲೈವ್ಗೆ ಸಿಕ್ಕಿದ್ದಾರೆ. ಜಗದೀಶ್, ಈಗಾಗಲೇ ಕೈ ಹೈಕಮಾಂಡ್ ನಾಯಕರ ಸಭೆ ಆರಂಭ ಆಗಿರುವಂತದ್ದು, ಸಭೆಯಲ್ಲಿ ಯಾರೆಲ್ಲ ಹಾಜರಿದ್ದಾರೆ, ಏನು ನಡೀತಾ ಇದೆ ಮಾತುಕತೆ ಈಗ ಜಗದೀಶ್? ಮಧುಸೂದನ್, ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಮೊದಲ ಬಾರಿಯ ಸಭೆ ಈ ರೀತಿಯಾಗಿ ನಡೀತಾ ಇರುವಂಥದ್ದು. ಈ ಹಿಂದೆ ಯಾವತ್ತೂ ಸಹಿತ ಎಲ್ಲ ಸಚಿವರನ್ನ ಕರೆದು ಸಭೆಯನ್ನು ಮಾಡಿರುವಂತಹ ನಿದರ್ಶನ ಇರಲೇ ಇಲ್ಲ. ಇದೇ ಮೊದಲ ಬಾರಿಗೆ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಯಾವಾಗ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ದೆಹಲಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆ ಎಲ್ಲ ಸಚಿವರ ಜೊತೆ ಕೂತ್ಕೊಂಡು ಸಭೆಯನ್ನು ಮಾಡಬೇಕಾಗಿತ್ತು, ಆದರೆ ಅಲ್ಲಿ ಕಾರಣಾಂತರಗಳಿಂದ ಸಭೆಯನ್ನು ಮುಂದೂಡಿರುವಂತಹ ಕಾರಣಕ್ಕಾಗಿ ಅದು ಸಭೆ ದೆಹಲಿಗೆ ಶಿಫ್ಟ್ ಆಗಿದೆ. ಆ ಕಾರಣಕ್ಕಾಗಿ ಈಗ ಒಟ್ಟು 2 ಹಂತದಲ್ಲಿ ಸಭೆಯನ್ನು ಮಾಡಲಾಗ್ತಿರುವಂಥದ್ದು. ಒಟ್ಟು ಮೊದಲ ಹಂತದ ಸಭೆ ಈಗಾಗಲೇ ಆರಂಭ ಆಗಿದೆ. ಅದರಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಹಿರಿಯ ಘಟಾನುಘಟಿ ನಾಯಕರುಗಳು ಸಹಿತ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರಿರತಕ್ಕಂತಹ ಒಂದು ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಇಬ್ಬರು ಸಹಿತ ಮೊದಲ ಬಾರಿಗೆ ಎಐಸಿಸಿಯ ಕಚೇರಿಯಲ್ಲಿ ನಡೀತಿರತಕ್ಕಂತಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಸಭೆಯ ಮೂಲ ಉದ್ದೇಶ ಮುಂಬರುವಂತಹ 2024 ಲೋಕಸಭಾ ಚುನಾವಣೆಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯಾವೆಲ್ಲ ರೀತಿಯಾಗಿ ಈಗಿನ ಸ್ಟ್ರಾಟಜಿಗಳನ್ನು ರೆಡಿ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳ ಸಭೆಗಳನ್ನು ಸಹಿತ ಇದೇ ರೀತಿಯಾಗಿ ಪ್ರತಿ ದಿವಸವೂ ನವದೆಹಲಿಯಲ್ಲಿ ನಡೀತಾ ಇದೆ. ಇಲ್ಲಿಯವರೆಗೆ ಒಟ್ಟು 13 ರಾಜ್ಯಗಳ ಸಭೆ ಮುಕ್ತಾಯವಾಗಿದೆ. ಇವತ್ತು ಕರ್ನಾಟಕ ರಾಜ್ಯದ ಸಭೆಯನ್ನು ಕರೆಯಲಾಗಿರುವಂಥದ್ದು, ನಾಳೆ ಕೇರಳದ ಸಹಿತ ಇದೇ ರೀತಿಯಾದಂತಹ ಸಭೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿರುವಂಥದ್ದು. ಬಹಳಷ್ಟು ಪರ್ಟಿಕ್ಯುಲರ್ ಆಗಿರುವಂತಹ ಸಭೆ ಇದು. ಯಾವುದೇ ಕಾರಣಕ್ಕೂ ಸಹಿತ ಮುಂಬರುವಂತಹ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಗೊಂದಲಗಳಿಗೆ ಅವಕಾಶವನ್ನು ಕೊಡಬಾರದು, ಮತ್ತು ಕರ್ನಾಟಕದ ಮೇಲೆ ಬಹಳಷ್ಟು ರಾಹುಲ್ ಗಾಂಧಿ ಅವರು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ. ಕಾರಣ ಅಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಯಾವಾಗ ಕುಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಹೆಚ್ಚಿನ ಮೆಜಾರಿಟಿಯ ಮೂಲಕವಾಗಿ 135 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧನೆ ಮಾಡಿಕೊಳ್ಳುವ ಮೂಲಕವಾಗಿ ಮೊದಲ ಬಾರಿಗೆ ಪೂರ್ಣ ಬಹುಮತದಲ್ಲಿ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಮೊದಲ ಬಾರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ಇದನ್ನ ಕ್ಷೇತ್ರಗಳನ್ನ ಗೆಲುವನ್ನು ಸಾಧಿಸಿಕೊಳ್ಳುವ ಮೂಲಕವಾಗಿ ಒಂದು ಸರ್ಕಾರವನ್ನು ರಚನೆ ಮಾಡಿರುವಂಥದ್ದು ಇಡೀ ದೇಶಕ್ಕೆ ಸಂದೇಶ ರವಾನೆ ಆಗಿದೆ. ಹಾಗಾಗಿ ಮತ್ತಷ್ಟು ಹೆಚ್ಚಿನ ಭರವಸೆಯನ್ನು ಈಗ ಕರ್ನಾಟಕದ ಮೇಲೆ ಇಡಲಾಗಿದೆ. ಕರ್ನಾಟಕದ ಮೂಲಕವಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಸಹಿತ ಅದರ ಪ್ರಭಾವ ಬೀಳಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಾಗ್ತಿರುವಂಥದ್ದು. ಆ ಎಲ್ಲ ಕಾರಣಗಳಿಂದನೇ ಈಗ ಈ ಸಭೆ ಆರಂಭ ಆಗಿದೆ. ರಾಹುಲ್ ಗಾಂಧಿ ಅವರು ಯಾವೆಲ್ಲ ರೀತಿಯ ಸಂದೇಶಗಳನ್ನು ಕೊಡ್ತಾರೆ, ಮತ್ತು ಅದರ ಜೊತೆಗೆ ಚುನಾವಣಾಕ್ಕಾಗಿ ಈಗಿನಿಂದನೇ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೋಬೇಕು, ಮತ್ತು ಹಿರಿಯ ನಾಯಕರುಗಳಿಗೆ ಯಾವೆಲ್ಲ ರೀತಿಯಾಗಿ ಟಾಸ್ಕ್ ಅನ್ನು ಕೊಡಬೇಕು, ಅದೆಲ್ಲ ರೀತಿಯ ಕೆಲಸಗಳನ್ನು ಇವತ್ತು ಈಗ ನಡೀತಿರುವಂತಹ ಸಭೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡ್ತಾರೆ. ಅದರ ಜೊತೆಗೆ 2ನೇ ಸಭೆ 4:30 ಆರಂಭವಾಗುವಂತಹ ಸಭೆ, ಆ ಒಂದು ಸಭೆಯಲ್ಲಿ ಏನಂದ್ರೆ ಎಲ್ಲ ಸಚಿವರುಗಳು ಸಹಿತ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುತ್ತಾರೆ. ಸ್ವತಃ ಸಿದ್ದರಾಮಯ್ಯನವರು ಸಹಿತ ಸಿಎಂ ಸಿದ್ದರಾಮಯ್ಯನವರು ಇರುತ್ತಾರೆ. ಅವಾಗಲೂ ಸಹಿತ ರಾಹುಲ್ ಗಾಂಧಿ ಅವರು ಎಲ್ಲ ಸಚಿವರಿಂದನೂ ಸಹಿತ ಮಾಹಿತಿನ ಕಲೆಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಕಡೆಗೆ ಈಗಾಗಲೇ ಬಹಳಷ್ಟು ನಿರೀಕ್ಷೆ ಇಟ್ಕೊಳ್ತಿರುವಂಥದ್ದು ಬಹಳಷ್ಟು ಕೆಲವೊಂದು ಶಾಸಕರ ನಡುವೆ ಮತ್ತು ಕೆಲವೊಂದು ಹಿರಿಯ ನಾಯಕರ ನಡುವೆ ಇರತಕ್ಕಂತಹ ಗೊಂದಲಗಳು ಇದಾವೆ, ಅದನ್ನ ಬಗೆಹರಿಸ್ತಾರೆ ಅನ್ನುವಂತಹ ವಿಚಾರಗಳು ಸಹಿತ ಏನೋ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತಹ ವಿಚಾರ ಇದೆ. ಆದರೆ ಸಭೆಯಲ್ಲಿ ಹೋಗುವಂತಹ ಸಚಿವರು ಹೇಳಿರುವಂಥದ್ದು ಮತ್ತು ನಾಯಕರುಗಳು ಹೇಳಿರುವಂಥದ್ದು, ಅದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಸಭೆಯಲ್ಲಿ ಅವಕಾಶ ಇಲ್ಲ. ಕಾರಣ ಏನು ಅಂತಂದ್ರೆ ಅದು ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಸಹಿತ ಗೊಂದಲ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆದ್ರೂ ಸಹಿತ ಎಲ್ಲ ಹಿರಿಯ ನಾಯಕರುಗಳನ್ನ, ಎಲ್ಲ ಶಾಸಕರುಗಳನ್ನ, ಎಲ್ಲ ನಾಯಕರುಗಳನ್ನ, ಎಲ್ಲ ಮತ್ತೆ ಕಾರ್ಯಕರ್ತರುಗಳನ್ನ ಒಗ್ಗೂಡಿಸಿಕೊಂಡು ತೆಗೆದುಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ಈಗ ಸಚಿವರ ಮುಂದೆ ಇರುವಂಥದ್ದು ಮತ್ತೆ ಸಿಎಂ ಮುಂದೆ ಇದೆ. ಹಾಗಾಗಿ ಇದನ್ನು ಸಹಿತ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.